ಸ್ನೇಹಿತರೆ ಇದೊಂದು ಸತ್ಯ ಘಟನೆ ಈ ಅಮೇರಿಕಾದ ವಾಷಿಂಗ್ಟನ್ ಇದೆಯಲ್ಲ ಅಲ್ಲಿ ಮೆಟ್ರೋ ನಿಲ್ದಾಣದ ಹೊರಗೆ ಒಬ್ಬ ಮಧ್ಯ ವಯಸ್ಕ ನಿಂತ್ಕೊಂಡು ವಾಯುಲಿನ್ ನುಡಿಸ್ತಾ ಇದ್ದ ಜಾನುವರಿ ತಿಂಗಳು ವಿಪರೀತ ಚಳಿ ಸಂಜೆ ಸುಮಾರು ನಾಲ್ಕು ನಾಲ್ಕೂವರೆ ಆಗಿರಬೇಕು ಆತ ಮೆಟ್ರೋ ನಿಲ್ದಾಣ ಹೊರಗೆ ನಿಂತ್ಕೊಂಡು ಸುಂದರವಾಗಿ ವಾಯ್ಲಿನ್ ನುಡಿಸ್ತಾ ಇದ್ದ ಅರ್ಧ ತಾಸಾದರೂ ಯಾರೂ ಅದನ್ನು ಗಮನಿಸ್ದಂಗೆ ಕಾಣಿಸ್ಲಿಲ್ಲ ಮುಂದೆ ಹತ್ತು ನಿಮಿಷ ಆದಮೇಲೆ ಯಾರೋ ಒಬ್ಬರು ವಯಸ್ಸಾದ ಮುದುಕ ಬಂದ ಒಂದು ಐದು ನಿಮಿಷ ಸಂಗೀತಗಾರ ಮುಂದೆ ನಿಂತ ನಂತರ ತನ್ನ ಗಡಿಯಾರ ನೋಡಿಕೊಂಡ ಸರ ಸರನೆ ಮುಂದೆ ಹೋದ ಮತ್ತು ಸ್ವಲ್ಪ ಹೊತ್ತಾದಮೇಲೆ ಮುದುಕಿ ಬಂದಳು ಅಲ್ಲೊಂದು ಕ್ಷಣ ಹೊತ್ತು ನಿಂತು ಆ ವಾದ್ಯಗಾರ ನೋಡಿದ್ಲು ಅವನು ಮುಂದೆ ಒಂದು ಹ್ಯಾಟ್ ಇಟ್ಟಿದ್ದ ಅಂದರೆ ಏನರ್ಥ ಯಾ ದುಡ್ಡು ಹಾಕೋರಿದ್ರೆ ಹ್ಯಾಟಲ್ಲಿ ಹಾಕಿ ಅಂತ ಹೇಳಿದಾಗೆ ಮುಂದಿದ್ದ ಹ್ಯಾಟ್ನೊಳಗೆ ಒಂದು ಡಾಲರ್ ನೋಟ್ ಹಾಕಿ ಮುಂದೆ ಹೋದ್ಲು ಆಮೇಲೆ ಒಬ್ಬ ಹುಡುಗ ತರುಣ ಹತ್ತಿರದ ಕಟ್ಟಡದ ಬಾಲ್ಕನಿ ಮೇಲೆ ನಿಂತ್ಕೊಂಡು ಈ ವಾದ್ಯವನ್ನು ಇದ್ದ ಅವನಿಗೇನು ಹೆಚ್ಚು ಆಸಕ್ತಿ ಬಂದಂಗೆ ಕಾಣಿಸ್ಲಿಲ್ಲ ಮತ್ತು ಕೆಳಗಿಳಿದು ಬಂದ ಮತ್ತೊಂದು ಡಾಲರ್ನ ಹ್ಯಾಟಲ್ಲಿ ಹಾಕಿ ಶಿಳೆ ಹೊಡ್ಕೊಂಡು ಮುಂದೆ ಹೋಗ್ಬಿಟ್ಟ ಆದರೆ ಸಂಗೀತಗಾರ ಮಾತ್ರ ತನಗೆ ಯಾವುದೂ ಸಂಬಂಧ ಇಲ್ಲದವ್ರ ಹಾಗೆ ತನ್ಮಯನಾಗಿ ವಾಯ್ಲಿನ್ ನುಡಿಸ್ತಾನೇ ಇದ್ದ ಸ್ವಲ್ಪ ಹೊತ್ತಿನ ನಂತರ ಒಂದು ಮಗುವನ್ನು ಕರ್ಕೊಂಡು ಒಬ್ಬ ತಾಯಿ ಬಂದಳು ಆ ಮಗು ವಾದ್ಯ ಕೇಳಬೇಕು ಅಂತ ಹಠ ಇತ್ತು ಆ ಮಗುಗೋಸ್ಕರ ಆಕೇನೋ ಒಂದು ಹತ್ತು ನಿಮಿಷ ಐದ್ಲು ನಂತರ ಬೇಗ ನಡಿ ಹೋಗೋ ನಡಿಯೋ ಅಂದ್ಲು ಆ ಹುಡುಗನಿಗೆ ಕೇಳೋ ಮನಸ್ಸಿದೆ ಅದ್ರ ತಾಯಿಗೆ ಬೇರೆದೇನೋ ಕೆಲಸದ ಒತ್ತಡ ಬಾಬಾ ಅಂತ ಹೇಳ್ಕೊಂಡು ಮುಂದೆ ಹೋಗ್ಬಿಟ್ಲು ಆ ಬಾಲಕ ತನ್ನ ಕತ್ತನ್ ಹಿಂ ತಿರುಗಿಸ್ತಾ ತಿರುಗಿಸ್ತಾ ಸಂಗೀತಗಾರನೇ ನೋಡ್ತಾ ಮುಂದೆ ಹೋದ ಇದೇ ರೀತಿ ಹಲವಾರು ಪುಟ್ಟ ಮಕ್ಕಳು ಮನಸ್ಸಿಲ್ಲ ಮನಸ್ಸಿಂದ ಮುಂದೆ ಹೋದರು ಹಿರಿಯರು ಯಾರೂ ಹೆಚ್ಚು ಕಾಳಜಿ ಮಾಡಿ ಕೇಳಿದಂಗೆ ಅನ್ನಿಸ್ತಿಲ್ಲ ಒಂದು ತಾಸು ಆತ ನುಡಿಸಿರ್ಬೇಕಪ್ಪ ಆ ಥರದ್ದು ಸಂಗೀತ ಆ ಫುಟ್ಪಾತ್ ಸಂಗೀತ ಕಚೇರಿ ಮಾಡಿದ ಮೇಲೆ ಆ ವಾದ್ಯಗಾರ ಏನು ಮಾಡಿದ ತನ್ನ ವಾಯಿನನ್ನು ಮುಚ್ಚಿದ ಹ್ಯಾಟ್ ನೋಡಿದ ದುಡ್ಡು ಬಿದ್ದಿತ್ತಲ್ಲ ಅದನ್ನೆಲ್ಲ ಎಣಿಸಿದ ಸರಿಯಾಗಿ ಮೂವತ್ತೆರಡು ಡಾಲರ್ ಬಂದಿತ್ತು ಅವನಿಗೆ ಅದು ಅವನು ಒಂದು ತಾಸಿನ ಕಚೇರಿಗೆ ದೊರೆತಂಥ ಪ್ರತಿಫಲ ಆತ ನಕ್ಕ ದುಡ್ಡನ್ನು ಜೇಬಿಗಿಳಿಸಿ ಹೊರಟ ಆತ ಯಾರು ಗೊತ್ತಾ ಸ್ನೇಹಿತರೆ ಆ ಕಾಲಕ್ಕೆ ಅತ್ಯಂತ ಸರ್ವಶ್ರೇಷ್ಠ ವಾಯ್ಲಿನ್ ವಾದಕ ಆದಂಥ ಜೋಶುವ ಬೆಲ್ ಅಂತ ಜೋಶುವ ಬೆಲ್ ಸಂಗೀತ ಅಂದರೆ ಅದ್ಭುತ ಅವನು ಬದುಕಿದಾಗಲ ದಂತಕಥೆ ಆದವನು ಅವನು ಆತ ವಾದನಕ್ಕೆ ಬಳಸಿದ್ನಲ್ಲ ಸುಂದರವಾದ ಅದ್ಭುತ ವಾಯ್ಲಿನ್ ಇತ್ತಲ್ಲ ಆ ವಾಯ್ಲಿನ್ ಬೆಲೆ ಮೂರುವರೆ ಮಿಲಿಯನ್ ಡಾಲರ್ ಅಂತ ಇದೇ ಬೆಲ್ ಒಂದು ವಾರದ ಹಿಂದೆ ಬಾಸ್ಟನ್ನಲ್ಲಿ ಒಂದು ಕಚೇರಿ ಕೊಟ್ಟಿದ್ದ ಆ ಕಾರ್ಯಕ್ರಮಕ್ಕೆ ಒಂದು ತಿಂಗಳ ಮೊದಲೇ ಎಲ್ಲ ಟಿಕೆಟ್ ಆಗಿ ಹೋಗಿದ್ವು ಅತಿ ಕಡಿಮೆ ದರ್ಜೆ ಟಿಕೆಟಿನ ಬೆಲೆ ನೂರು ಡಾಲರ್ ಇತ್ತು ಇದು ನೆನಪಿಡಬೇಕು ಅಂಥ ಮಹಾನ್ ಕಲಾವಿದ ವಾಷಿಂಗ್ಟನ್ ಮೆಟ್ರೋದ ಮುಂದೆ ಪುಕ್ಕಟೆಯಾಗಿ ನೋಡಿಸ್ತಾ ಇದ್ದ ನೂರು ಡಾಲರ್ ಕೊಟ್ಟರು ಕಚೇರಿ ಕೇಳೋಕೆ ಅವಕಾಶ ದೊರಕದಂಥ ಪರಿಸ್ಥಿತಿ ಇದ್ದಾಗ ಆತ ಪುಕ್ಕಟೆ ನೋಡಿಸಿದ್ರು ಅವ್ನು ಕೇಳೋರಿರಲಿಲ್ಲ ವಾಷಿಂಗ್ಟನ್ ಪೋಸ್ಟ್ ಅನ್ನುವಂಥ ಪತ್ರಿಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಇದರ ಉದ್ದೇಶ ಏನು ಗೊತ್ತಾ ಸ್ನೇಹಿತರೆ ನಾವು ಯಾವುದನ್ನು ಇಷ್ಟಪಟ್ಕೊಂಡು ಹುಡ್ಕೊಂಡು 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 ಶ್ರಮ ಪಟ್ಟು ಹೋಗ್ತೇವೆ ಆದರೆ ಅದು ನಮ್ಮ ಮುಂದೆ ಇದ್ದರೂ ಕೂಡ ಪುಕ್ಕಟಿಯಾಗಿ ಸಿಗ್ತಿದ್ರು ಕೂಡ ಗಮನಿಸುವಷ್ಟು ತಾಳ್ಮೆ ತೋರಿಸೋದಿಲ್ಲ ಅಂಥ ದೊಡ್ಡ ಕಲಾವಿದ ಅಷ್ಟು ಸುಂದರವಾದ ವಾದ್ಯವನ್ನು ನುಡಿಸೋದನ್ನೇ ನಾವು ಗಮನಿಸದೆ ಹೋದಾಗ ಇನ್ನೆಷ್ಟು ಸುಂದರವಾದಂಥ ಅದ್ಭುತವಾದಂಥ ಆದರೆ ಪುಟ್ಟ ಪುಟ್ಟ ಅವಕಾಶಗಳನ್ನು ನಾವು ಕಳ್ಕೊಂಡಿದ್ದೇವೆ ಬದುಕಿನಲ್ಲಿ ನಮ್ಮ ಕಣ್ಣು ಮೈ ಮನಸ್ಸುಗಳು ಸದಾ ತೆರ್ಕೊಂಡಿದ್ರೆ ಈ ಪ್ರಪಂಚ ನಮಗೆ ಪ್ರತಿದಿನ ಪ್ರತಿ ಕ್ಷಣ ಅದ್ಭುತಗಳನ್ನು ತಂದು ನಮ್ಮ ಮುಂದೆ ಮುಂದೆ ಸುರಿತಾ ಇರ್ತೀವಿ ಅವುಗಳನ್ನು ನೋಡುವಂಥ ಕಣ್ಣು ನಮಗಿರಬೇಕು